ಏಕೈಕ ಉದ್ದೇಶದಿಂದ ಮಾತ್ರ ಇವರೆಲ್ಲ ಈ ರೀತಿಯಲ್ಲಿ ಮಾಡುತ್ತಾರೋ ಅಲ್ಲವೋ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಯಾಕೆಂದರೆ ಈ ಎಲ್ಲ ಸೌಹಾರ್ದ ಸಮ್ಮೇಳನಗಳಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಯಾವತ್ತಿಗೂ ಕೂಡ ಧರ್ಮ ಸೌಹಾರ್ದತೆ ನಡೆಯಲು ಸಾಧ್ಯವೇ ಇಲ್ಲ. ಬದಲಾಗಿ ನಡೆಯಬೇಕಾದುದು ಮನುಷ್ಯ ಸೌಹಾರ್ದತೆಯಾಗಿದೆ. ಆ ಮನುಷ್ಯ ಸೌಹಾರ್ದತೆಯನ್ನ ಇಚ್ಛಿಸುವ ಯಾವುದೇ ಒಬ್ಬ ಮನುಷ್ಯನು ಚಿಂತಿಸುವಾಗ ಅವನ ಮನದಾಳದಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಎಲ್ಲ ಧರ್ಮ ಗ್ರಂಥಗಳು ಕಲಿಸಿಕೊಟ್ಟಂತಹ ಮೂಲ ಸಂದೇಶ, ಮೊದಲನೇ ಸಂದೇಶ ಇದು ಆಗಿರಬಹುದೋ ಈ ಪ್ರತಿನಿಧಿಗಳು ಮಾತನಾಡಿದ್ದು. ಆದರೆ ಒಂದಂತೂ ಸ್ಪಷ್ಟ, ಖಂಡಿತವಾಗಿಯೂ ಈ ಎಲ್ಲ ಪ್ರತಿನಿಧಿಗಳು ಹೇಳಿಕೊಂಡಿರುವಂತಹ ವಿಚಾರ ಸೃಷ್ಟಿಕರ್ತನಾದಂತಹ ದೇವನು ಕಲಿಸಿದಂತಹ ಎರಡನೇ ದೇವಾಜ್ಞೆಗಳನ್ನಾಗಿದೆ. ಯಾಕೆಂದರೆ ಬೈಬಲ್ನ ಅವತರಣೆಯನ್ನು ನಾವು ಪರಿಶೋಧಿಸುವಾಗ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯದ 30ನೇ ಸೂಕ್ತವನ್ನು ಅಥವಾ ವಚನವನ್ನು ನಾವು ಗಮನಿಸುವಾಗ, ನಿನ್ನ ನೆರೆಮರೆಯವನನ್ನು ನಿನ್ನಂತೆ ಪ್ರೀತಿಸು, ಇದು ದೈವಾಜ್ಞೆಗಳಲ್ಲಿ ಎರಡನೇ ಆಜ್ಞೆಯಾಗಿದೆ ಎಂಬುದಾಗಿದೆ. ಹಾಗಾದರೆ ಒಂದನೇ ಆಜ್ಞೆಯನ್ನ ನಮ್ಮ ನಡುವೆ ನಮ್ಮ ನೇತಾರರೆನಿಸಿಕೊಂಡವರು ಮುಚ್ಚಿಟ್ಟಿದ್ದಾರೆ ಎಂಬುದಂತೂ ಪರಮ ಸತ್ಯವಾಗಿದೆ. ಹಾಗಾದರೆ ನಾವು ಒಂದನೇ ವೇದ ಸಂದೇಶದ ಕಡೆಗೆ ನಾವು ಬರಬೇಕಾಗಿದೆ. ಆ ವೇದ ಸಂದೇಶವೇನೆಂದರೆ, ನಮ್ಮ ಸ್ವಾಮೀಜಿಗಳಿಗೆ ಗೊತ್ತಿರಬಹುದು, ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತೆ ನೇನಾ ನಾಸ್ತಿ ಕಿಂಚನ್ ಅಂತ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಾ ಇದೆ. ಭಗವಂತನು ಒಬ್ಬನೇ, ದ್ವಿತೀಯನಿಲ್ಲ, ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಅಂತ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಿರುವಾಗ, ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತವಂತಹ ಒಂದು ಪ್ರಶ್ನೆ, ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆ ಯಾವುದು ಎಂದು ಕೇಳಿದಂತಹ ಸಂದರ್ಭದಲ್ಲಿ ಯೇಸುಕ್ರಿಸ್ತರು ಅವರಿಗೆ ನೀಡುವಂತಹ ಉತ್ತರ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ, ಅವನನ್ನು ನೀನು ಪೂರ್ಣ ಬಲದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಹೃದಯದಿಂದಲೂ ನೀನು ಪ್ರೀತಿಸು, ಇದು ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆಯಾಗಿದೆ. ಅದೇ ರೀತಿ ನಿನ್ನ ನೆರೆಮನೆಯವನನ್ನು ನೀನು ನಿನ್ನಂತೆ ಪ್ರೀತಿಸು, ಇದು ದೈವಾಜ್ಞೆಗಳಲ್ಲಿ ಎರಡನೇ ದೈವಾಜ್ಞೆಯಾಗಿದೆ. ದಿವ್ಯ ಕುರ್ಆನಿನ 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ. ಮನುಷ್ಯ ರಾಶಿಗೆ ಕಲಿಸಿಕೊಡುತ್ತಾ ಇರುವಂತಹ ಸಂದೇಶ, ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನು ರಹೀಂ, ಆ ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ಇನ್ನೊಬ್ಬ ಆರಾಧ್ಯನಿಲ್ಲ. ಹಾಗಾದರೆ ಮೂರು ಧರ್ಮ ಗ್ರಂಥಗಳು ನಮಗೆ ಕಲಿಸಿಕೊಟ್ಟಂತಹ ಏಕ ಸಂದೇಶವಾಗಿದೆ, ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೊಬ್ಬನೇ, ಆ ಸೃಷ್ಟಿಕರ್ತನನ್ನು ಮಾತ್ರ ನಾವು ಆರಾಧಿಸಬೇಕಾಗಿದೆ. ಇಂದು ನಾವು ನೋಡುತ್ತಾ ಇದ್ದೇವೆ ನಮ್ಮ ಸಮಾಜದ ನಡುವೆ ನಮ್ಮ ಸಹೋದರರೆನಿಸಿಕೊಂಡವರ ಅವರು ಯಾವುದನ್ನೆಲ್ಲ ಆರಾಧಿಸುತ್ತಾ ಇದ್ದಾರೆ. ಒಂದು ಕೆಲವೊಂದು ತಾಸುಗಳಿಗೆ ನಾವು ಯಾವುದೇ ಧರ್ಮದವರಾಗಿರದೆ ಕೇವಲ ಮನುಷ್ಯರಾಗಿದ್ದೇವೆ ಎಂದು ನಾವು ಚಿಂತಿಸುವ ಆ ನಿಟ್ಟಿನಲ್ಲಿ ನಾವು ಚಿಂತಿಸುವಾಗ, ಮನುಷ್ಯರಲ್ಲಿ ಕೆಲವರು ಕಲ್ಲುಗಳನ್ನು ಆರಾಧಿಸುವವರಿದ್ದಾರೆ, ಮುಳ್ಳನ್ನು ಆರಾಧಿಸುವವರಿದ್ದಾರೆ, ಹುಲ್ಲನ್ನು ಆರಾಧಿಸುವವರಿದ್ದಾರೆ, ನಾಗನನ್ನು ಆರಾಧಿಸುವವರಿದ್ದಾರೆ, ತೇಗದ ಮರವನ್ನು ಆರಾಧಿಸುವವರಿದ್ದಾರೆ, ಹಾವನ್ನು ಆರಾಧಿಸುವವರಿದ್ದಾರೆ, ಗೋವನ್ನು ಆರಾಧಿಸುವವರಿದ್ದಾರೆ, ಹೂವನ್ನು ಆರಾಧಿಸುವವರಿದ್ದಾರೆ, ಮೃತರನ್ನು ಆರಾಧಿಸುವವರಿದ್ದಾರೆ, ಜೀವಂತರನ್ನು ಆರಾಧಿಸುವವರಿದ್ದಾರೆ, ಆಯುಧಗಳನ್ನು